ಈ ಚಿಕ್ಕ ಮಕ್ಕಳ ಮೇಲೆ ಉಂಟಾಗುವ ಈ ಸಂಸ್ಕಾರದ ಪ್ರಭಾವ ಅನ್ನುವಾಗ ಇನ್ನೊಂದಿಷ್ಟು ನೆನಪಾಗ್ತಾ ಇದೆ. ಸುಮಾರು ಒಂದು 10 15 ವರ್ಷಗಳ ಹಿಂದೆ ಇರಬಹುದು, ಒಂದು ಟಿವಿ ನೋಡ್ತಾ ಇರಬೇಕು ಅಂದ್ರೆ ಚೀನಾದ ಒಂದು ಮೆಟರ್ನಿಟಿ ಹೋಮಿನಲ್ಲಿ ದಾದಿಯರು ನಾಲ್ಕಾರು ನವಜಾತ ಶಿಶುಗಳನ್ನು ಸ್ವಿಮ್ಮಿಂಗ್ ಪೂಲಿಗೆ ಎಸಿತಾ ಇದ್ದರು. ನಾನು ಗಾಬರಿ ಆಯಿತು, ಯಾಕೆ ಈ ಥರ ಮಗುವನ್ನು ಕೊಲ್ತಾ ಇದ್ದಾರೆ ಅಂತ. ಕಣ್ಣು ಮುಚ್ಚಿ ಹೋಯಿತು, ಎರಡು ಮೂರು ನಿಮಿಷ ಬಿಟ್ಟು ಕಣ್ಣು ತೆರೆದು ನೋಡಿದಾಗ ಒಂದು ಮಗು ಸತ್ತಿರಲಿಲ್ಲ, ಎಲ್ಲ ಮಕ್ಕಳು ಈಜಾಡ್ಕೊಂಡು ಬಂದು ದಡ ಸೇರಿದು. ಆಮೇಲೆ ಶೈತ್ಯೋಪಚಾರ ಮಾಡಿ ಆ ಮಗುವಿಗೆ ಬೇಕಾದ ಉಪಚಾರ ಮಾಡಿ ಬೆಳೆಸ್ತಾ ಇದ್ದರು. ನನಗೊಂದು ಯೋಚನೆ ಬಂತು, ಜಾಗತಿಕ ಕ್ರೀಡಾಕೂಟಗಳಲ್ಲಿ ಅತ್ಯಂತ ಹೆಚ್ಚು ಪದಕಗಳನ್ನು ಸ್ವಿಮ್ಮಿಂಗ್ನಲ್ಲಿ ಪಡೆಯೋರು ಯಾರು ಅಂತ ಯೋಚನೆ ಮಾಡಿದಾಗ ಚೀನಾ, ಜಪಾನ್, USA. ಬಹುಶಃ ಆ ಮಕ್ಕಳಿಗೆ ಆಗಿನಿಂದಲೇ ಈ ಶಿಕ್ಷಣವನ್ನು ಕೊಡೋದಕ್ಕೆ ಅಲ್ಲಿ ಆ ಸರ್ಕಾರ ತಯಾರು ಮಾಡ್ತಾ ಇತ್ತು ಅಂತನ್ನುವ ಅಂತಹ ಆಶ್ಚರ್ಯ ಮೊದಲಾಗ್ತಾ ಇತ್ತು. ಅಂದರೆ ಚಿಕ್ಕ ಪ್ರಾಯದಲ್ಲಿ ಇರುವಾಗಲೇ ನಾವು ಏನು ಸಂಸ್ಕಾರ ಕೊಡ್ತಾ ಇರ್ತೀವಿ ಅದು ಮುಂದೆ ಬೆಳೆದು ಉದ್ಬೋಧಕವಾಗಿ ಬೆಳೆಯೋದಕ್ಕೆ ತುಂಬ ಅನುಕೂಲ ಆಗ್ತಾ ಇತ್ತು. ಹಾಗೆ ಇನ್ನೊಂದು ಘಟನೆ, ಬಹಳ ದುರ್ಘಟನೆ ಅಂತ ಹೇಳಬೇಕು, ವಿಜ್ಞಾನಿಗಳು ಬೆಕ್ಕಿನ ಮೇಲೆ ಒಂದು ಕ್ರೂರವಾದ ಪ್ರಯೋಗ ಮಾಡಿದರು. ಮೂರು ಬೆಕ್ಕಿನ ಮರಿಗಳು ಹುಟ್ಟಿದ ತಕ್ಷಣ ಆ ಕಣ್ಣನ್ನು ಮುಚ್ಚಿ ಟೇಪ್ ಹಾಕಿ ಮುಚ್ಚಿಬಿಟ್ರು. 12 ದಿನ ಆದಮೇಲೆ ಆ ಟೇಪನ್ನು ತೆಗೆದರು. ತೆಗೆದು ನೋಡುವಾಗ ಆ ಮೂರು ಬೆಕ್ಕಿನ ಮರಿಗಳು ಶಾಶ್ವತ ಕುರುಡಾಗಿ ಹೋಗಿಬಿಟ್ಟಿದ್ದವು. ನಮ್ಮ ಹಾಗೆ ಹುಟ್ಟಿದ ತಕ್ಷಣ ಈ ಬೆಕ್ಕು ನಾಯಿಗಳಿಗೆ ದೃಷ್ಟಿ ಇರೋದಿಲ್ಲ, 3-5 ದಿನಗಳಲ್ಲಿ ಅವುಗಳ ದೃಷ್ಟಿ ತೆರೆಯೋದಕ್ಕೆ ಪ್ರಾರಂಭವಾಗುತ್ತೆ. ಆ ಸಮಯದಲ್ಲಿ ದೃಷ್ಟಿಗೆ ಬೇಕಾದಂಥ ಸಂವೇದನೆ ಹೊರಗೆ ಬರಲಿಲ್ಲ ಅಂದರೆ ಅದು ಶಾಶ್ವತ ಕುರುಡಾಗ ಸಾಧ್ಯ ಆಗಿರುತ್ತೆ. ಇದರ ಪ್ರಭಾವ ಏನು ಅಂದರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡುವಾಗ ಬೆಳೆದು ಬರುವಾಗ ಆಯಾಯ ಕಾಲಕ್ಕೆ ಅನುಸಾರವಾಗಿ ಯಾವ್ಯಾವ ಸಂಸ್ಕಾರ ಶಿಕ್ಷಣ ಸಿಗ್ತಾ ಇರಬೇಕೋ ಅದಕ್ಕೆ ನಾವು ಕೊಡ್ತಾ ಇರಬೇಕು. ಕೊಡಲಿಲ್ಲ ಅಂತ ಹೇಳಿದರೆ ಆಗ ಸಹಜವಾಗಿ ಅದನ್ನು ವಂಚಿತವಾಗಿ ಬಿಡ್ತಾರೆ. ಇನ್ನೊಂದು ಘಟನೆ ನೆನಪಾಗ್ತಾ ಇದೆ, ಒಂದು ಎರಡನೇ ಮಾಳಿಗೆಯಲ್ಲಿ ಒಂದು ಕುಟುಂಬ ನಿಂತ್ಕೊಂಡಿತ್ತು, ಗಂಡ ಹೆಂಡತಿ ಒಂದು ಹೆಣ್ಣು ಮಗು ಮೂರೇ ಜನ. ಇದು ನಡೆದ ಘಟನೆ ಇದು. ಆ ತಾಯಿ ಚಿಕ್ಕನಲ್ಲಿರುವಾಗ ಮೇಲಿನಿಂದ ಕೆಳಗೆ ಬಿದ್ದು ಒಂದು ಮಗು ಪ್ರಾಣ ಕಳ್ಕೊಂಡು ನೆನಪಿತ್ತು. ಹಾಗಾಗಿ ತನ್ನ ಮಗು ನಿಲ್ಲೋಕೆ ಪ್ರಯತ್ನ ಮಾಡಿದಾಗ ಅಲ್ಲ, ಅಯ್ಯೋ ನಿಲ್ಬೇಡ ಕೂತ್ಕೋ, ನಿಲ್ಬೇಡ ಬೀಳ್ತೀಯ, ಈ ಥರ ಹೇಳ್ತಾನೇ ಬರ್ತಾ ಇದ್ಲು. ಆ ಮಗು ಪಾಪ ನಿಲ್ಲೋ ಪ್ರಯತ್ನನೇ ಮಾಡಲಿಲ್ಲ. ಮುಂದೆ 4-6 ವರ್ಷ ಆದ್ರೂ ಆ ಮಗುವಿಗೆ ನಡೆಯುವಂಥ ಸಾಮರ್ಥ್ಯನೇ ಬರಲಿಲ್ಲ. ಆಮೇಲೆ ಏನೇನೋ ಫಿಸಿಯೋಥೆರಪಿ ಮಾಡಿ ಅದನ್ನು ನಡೆಯುವಾಗ ಮಾಡಿದರು, ಆ ಬೇರೆ ಕತೆ. ಅಂದರೆ ನಮ್ಮ ಮಕ್ಕಳು ಬೆಳೆದು ಬರುವಾಗ ಯಾವ್ಯಾವ ಪ್ರಾಯದಲ್ಲಿ ನಮ್ಮ ಮಿದುಳಿನ ಯಾವ್ಯಾವ ಕೇಂದ್ರಗಳು ತೆರೆದಿಡುತ್ತೆ ಅದಕ್ಕೆ ಬೇಕಾದಂಥ ಸಂಸ್ಕಾರ ಶಿಕ್ಷಣವನ್ನು ಕೊಡೋದು ಹೆತ್ತವರ ಮತ್ತು ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿ ಅಲ್ವಾ? ನಾವು ಹಾಗೆ ಮಾಡೋಣ.